ಗೆ ಸ್ವಾಗತ. ನಾನು ಲಕ್ಷ್ಮಿ ಶ್ರೀನಿವಾಸ್. ಇವತ್ತಿನ ಮುಖ್ಯಾಂಶಗಳು: ಡಿಸಿಸಿ ಬ್ಯಾಂಕ್ ಮತ್ತು ಕೋಚಿಮಲ್ ಒಕ್ಕೂಟವನ್ನು ಕೋಲಾರದಿಂದ ವಿಭಜನೆ ಮಾಡುವ ವಿಷಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಜಟಾಪಟಿ. ಗ್ರಾಮದ ಪುರಾತನ ದೇವಾಲಯದ ಆಸ್ತಿ ಮೇಲೆ ಕಣ್ಣು ಹಾಕಿದವರ ವಿರುದ್ಧ ಗ್ರಾಮಸ್ಥರು ಒಟ್ಟಾಗಿ ಹೋರಾಟ ನಡೆಸಿ ದೇವಾಲಯದ ಆಸ್ತಿ ಉಳಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ನಡೆದಿದೆ. ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯ ಗಣೇಶ್ ಸ್ಪಷ್ಟಪಡಿಸಿದ್ದಾರೆ. ಬಂಗಾರಪೇಟೆಯಲ್ಲಿ ಕರೋನಾ ಲಸಿಕೆ ಕುರಿತು ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಳಬಾಗಿಲು ತಾಲೂಕಿನ ತಾಯ್ಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೃಹತ್ ಲಸಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ರಸ್ತೆ ಒತ್ತುವರಿಯಾಗಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಲಾಗುವುದು ಎಂದು ಬಂಗಾರಪೇಟೆ ತಹಸೀಲ್ದಾರ್ ತಿಳಿಸಿದರು. ಮೈಸೂರಿನಲ್ಲಿ ಪುರಾತನ ದೇವಾಲಯಗಳ ಧ್ವಂಸ ಹಾಗೂ ರಾಜ್ಯಾದ್ಯಂತ ದೇವಸ್ಥಾನಗಳನ್ನು ತೆರವುಗೊಳಿಸುವ ಸರ್ಕಾರದ ನಡೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆ ಹಿನ್ನೆಲೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಡಿಸಿಸಿ ಬ್ಯಾಂಕ್ ಮತ್ತು ಕೋಚಿಮಲ್ ಒಕ್ಕೂಟ ಕೋಲಾರದಿಂದ ವಿಭಜನೆ ಮಾಡುವ ವಿಷಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ನಡುವೆ ಜಟಾಪಟಿ ನಡೆಯುತ್ತಿರುವ ಸ್ಟೋರಿ ಎಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ರಚನೆಯಾಗಿ 15ನೇ ವಸಂತಕ್ಕೆ ಬಿದ್ದಿದೆ. ಸರಿಸುಮಾರು ಜಿಲ್ಲೆಯಾಗಿ 1.5 ದಶಕವಾದರೂ ಇಂದಿಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಡಿಸಿಸಿ ಬ್ಯಾಂಕ್ ವಿಭಜನೆಯಾಗದೆ ಇಂದಿಗೂ ಕೋಲಾರ ಜಿಲ್ಲೆಯ ಆಧೀನದಲ್ಲೇ ಆಡಳಿತ ನಡೆಸುತ್ತಿವೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಡೆತ ಬಿದ್ದಿದೆ. ಸಹಕಾರ ಸಂಘಗಳಿಂದ ರೈತರಿಗೆ ದೊರೆಯುವ ಸಾಲ ವಿತರಣೆಯಿಂದ ಹಿಡಿದು ಹಾಲು ಉತ್ಪಾದನೆಯ ಲಾಭದಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಸಮರ್ಪಕವಾಗಿ ನ್ಯಾಯ ಸಿಗುತ್ತಿಲ್ಲ. ದಶಕಗಳ ಕಾಲ ಹೋರಾಟ ಮಾಡಿದರೂ ಪ್ರಯೋಜನವಾಗ್ತಾ ಇಲ್ಲ. ಆದರೆ ಇಂದು ಸಚಿವ ಸುಧಾಕರ್ ನೇತೃತ್ವದಲ್ಲಿ ಕಾಲ ಕೂಡಿ ಬಂದಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ನಾಯಕರು ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಬಿಜೆಪಿಯವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೋಲಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಪ್ರತ್ಯೇಕವಾಗಬೇಕಾದರೆ ಇಲ್ಲಿನ ಹಾಲು ಉತ್ಪಾದನೆಗೆ ತಕ್ಕಂತೆ ಅಗತ್ಯ ಪರ್ಯಾಯ ಮಾರ್ಗಗಳನ್ನು ರೂಪಿಸಿಕೊಳ್ಳಬೇಕು. ಮೊದಲು ಹಾಲಿನಿಂದ ತಯಾರಾಗುವ ಉತ್ಪನ್ನಗಳು ಸಿದ್ಧತೆ ಜೊತೆಗೆ ಯಲಹಂಕದ ಮದರ್ ಡೈರಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಮಾರುಕಟ್ಟೆ ವ್ಯವಹಾರಗಳ ಬಗ್ಗೆ ಒಪ್ಪಂದ ಮಾಡಿಕೊಳ್ಳುವುದು ಅಥವಾ ಒಂದಾಗಿ ಹೋದರೆ ಈ ಬಗ್ಗೆ ಸ್ಪಷ್ಟ ನಿಲುವು ತಾಳಿದರೆ ಜಿಲ್ಲೆಯ ಹಾಲು ಉತ್ಪಾದಕರ ಏಳಿಗೆ ಬಯಸಿದಂತಾಗುತ್ತದೆ. ಇಲ್ಲವಾದರೆ 11 ಲಕ್ಷ ಲೀಟರ್ ಹಾಲು ಬಳಕೆಗೆ ಪರ್ಯಾಯ ಮಾರ್ಗವಿಲ್ಲದೆ ಸಂಕಷ್ಟ ಎದುರಿಸಬೇಕಾಗುತ್ತದೆ ಅಂತ ಕಾಂಗ್ರೆಸ್ ವಾದ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರ ಏಳಿಗೆ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಏಟು ಎದುರೇಟುಗಳ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಹೈರಾಣಾಗಿದ್ದಾರೆ. ನಾಗರಿಕರ ಯೋಗಕ್ಷೇಮಕ್ಕಾಗಿ ಸರ್ಕಾರ ಅಗತ್ಯ ಕ್ರಮಗಳೊಂದಿಗೆ ತ್ವರಿತಗತಿಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು ಎಂಬುದು ನಮ್ಮ ಇಂದು ನ್ಯೂಸ್ 6 ಆಶಯ. ಅಂಗಾಯಗಳ ಮಾರುಕಟ್ಟೆ ಅಂದ್ರೆ ಯಾವ ರೀತಿ? ಇವತ್ತು 3.5 ಲಕ್ಷ ಲೀಟರ್ ಬೆಂಗಳೂರಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಆಂಧ್ರ ಪ್ರದೇಶದಲ್ಲಿ GST ಮತ್ತೆ ನಮ್ಮ ಇವರಿಗೆ ಸೈನಿಕರಿಗೆ ಡಿಫೆನ್ಸ್ಗೆ ಸುಮಾರು 1 ಲಕ್ಷಾಂತರ ಲೀಟರ್ ಹಾಲನ್ನು ಕೊಡ್ತಾ ಇದ್ದೀವಿ. ಅಂಗಾಯಗಳ ಮಾರುಕಟ್ಟೆನ ಇದು ಕನಿಷ್ಠ ಜ್ಞಾನ ಇರತಕ್ಕಂಥವ್ರು ಯಾರೂ ಇದನ್ನು ಹೇಳ್ತಕ್ಕಂಥವ್ರಲ್ಲ. ಇದು ಎಲ್ಲೋ ಒಂದು ಕಡೆ ಈ ಒಕ್ಕೂಟ ಡಿವೈಡ್ ಆದರೆ ನಮಗೆ ಏನೋ ಲಾಭ ಇಲ್ಲ ಅಂತ ಏನು ತಿಳ್ಕೊಂಡಿದ್ದಾರೆ. ನಿಮಗೆ ಲಾಭಕ್ಕಲ್ಲ, ನಾವು ಮಾಡ್ತಾ ಇದ್ದೀವಿ ನಮ್ಮ ಉತ್ಪಾದಕರ ಲಾಭಕ್ಕೆ. ಈ ಭಾಗದ ಜನರ ಒಂದು ಬೇಡಿಕೆಗೆ ನಾವು ಅದನ್ನು ಸರ್ಕಾರದೊಡನೆ ಸಮಾಲೋಚನೆ ಮಾಡಿ ಮಾಡಿಸೋದು. ಎಂ ಭೇಟಿಗೆ ನಾವು ಶಾಸಕರನ್ನು ಒಳಗೊಂಡಂತೆ ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ತೀವಿ, ಅವರಿಗೆ ಮನವರಿಕೆ ಮಾಡ್ತೀವಿ ಅಂತ ಹೇಳಿದರೆ ತುಂಬ ಸಂತೋಷ. ನಾವು ಕೂಡ ಈ ಭಾಗದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಸಹಕಾರಿಗಳನ್ನು, ಜನಪ್ರತಿನಿಧಿಗಳನ್ನು, ಹಾಲು ಉತ್ಪಾದಕರ ಹಿತದೃಷ್ಟಿಯನ್ನು ಕಾಯ್ತಕ್ಕಂಥವ್ರನ್ನ ನಾವು ಕೂಡ ಕರ್ಕೊಂಡು ಹೋಗ್ತೀವಿ. ನಮ್ಮ ಹತ್ರ ಮಾಹಿತಿಗಳಿದೆ, ಎಲ್ಲ ಮಾಹಿತಿ ಇದೆ. ಯಾಕೆ ನಾವು ಇವತ್ತು ಡಿವೈಡ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಅವ್ರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೊಟ್ಟರೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ. ನಾಳೆನೇ ಒಕ್ಕೂಟ ಬೈಫರ್ಕೇಶನ್ ಆದರೆ ನಾನು ಸ್ವಾಗತ ಮಾಡ್ತೀನಿ, ಎರಡನೇ ಮಾತಿಲ್ಲ.
ಆದರೆ ಒಂದೇ ಒಂದು ರೈತರ ಹಿತದೃಷ್ಟಿಯಿಂದ ರೈತರನ್ನ ಸಂಕಷ್ಟಕ್ಕೆ ಸಿಕ್ಕ ಕೆಲಸ ಮಾಡಬೇಡ್ರಿ. ಈ ಮದರ್ ಡೈರಿ ಅಂತ ಒಂದು ಯಲಂಕದಲ್ಲಿ ಡೈರಿ ಇದೆ, ನಮ್ಮ ತಾಲೂಕು ಜಿಲ್ಲೆಯವರು ಎಲ್ರಿಗೂ ಗೊತ್ತಿದೆ. ಆ ಜಿಲ್ಲೆಯಲ್ಲಿ ಮದರ್ ಡೈರಿ ಅಂತ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಡೈರಿ ಶ್ರಮ ಆ ಸೆಕೆಂಡ್ ಇಯರ್ ಶ್ರಮ ಹಾಲು ಕರೆದು ಸಮಸ್ಯೆ ಕಟ್ಟೋರಲ್ಲ ಅವ್ರ ದುಡ್ಡಲ್ಲಿ ಕಟ್ಟಂತ ಮದರ್ ಡೈರಿ ಇದೆ. ಆ ಮದರ್ ಡೈರಿ ಹಿಂದೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕೋಟ ಸಪ್ರೇಟ್ ಆಗಬೇಕಂದ್ರೆ ನಮ್ಮ ಬೆಂಗಳೂರು ಡೈರಿ ಮತ್ತು ಕೋಲಾರ ಬೈಫರ್ಕೇಶನ್ ಆದಂಥ ಸಂದರ್ಭದಲ್ಲಿ ಅವತ್ತು ದಿವಂಗತ ಬಿಳ್ಳಪ್ಪನವರು ಮತ್ತು ನಮ್ಮ ಸಿ ಬೈರೇಗೌಡರು ಒಂದು ವಾದನೆ ನಡೆಯಿತು. ನಮಗೆ ಮದರ್ ಡೈರಿ ಕೋಲಾರ ಡೈರಿ ಕೊಡಿ, ನಮಗೆ ಮಾರ್ಕೆಟ್ ತೊಂದರೆ ಇದೆ, ಇಲ್ಲ ಅಂದರೆ ನಾವು ಸಂಕಷ್ಟಕ್ಕೆ ಸಿಕ್ತೀವಿ ಅಂತ. ಆವತ್ತು ಕೂಡ ಕೋಲಾರ 100,000 ಲೀಟ್ರ್ ಬರ್ತಿತ್ತು, ಆವತ್ತು ಸಂಕಷ್ಟಕ್ಕೆ ಸಿಕ್ತು, ಸ್ವಲ್ಪ ದಿನ ಆದಮೇಲೆ ಚೇತರಿಸ್ಕೊಂತು. ಇವತ್ತು ನಾನು ಬೈಫರ್ಕೇಶನ್ ನಾಳೆನೇ ಮಾಡ್ರಿ ಮುಖ್ಯಮಂತ್ರಿಗಳಿಗೆ ನಾನು ಉತ್ತರ ಮಾಡ್ತೀನಿ. ಆದರೆ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆದಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯ ಗಣೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ 1 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಎಂದು ಕೆಲ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿ ಹಾಗೂ ಸದಸ್ಯ ಗಣೇಶ್, ನಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ, ನಡೆದಿರುವರ ಬಗ್ಗೆ ದಾಖಲೆ ಇದ್ದರೆ ಮಾತ್ರ ಆರೋಪ ಮಾಡಲಿ, ಅದನ್ನು ಬಿಟ್ಟು ಜನರನ್ನು ದಾರಿ ತಪ್ಪಿಸಬಾರದು ಎಂದರು. ಬುಧವಾರ ಗ್ರಾಮ ಪಂಚಾಯಿತಿ ಸಭೆ ಕರೆಯಲಾಗಿದೆ. ಪಂಚಾಯಿತಿಯಲ್ಲಿ 1 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿರುವ ಬಗ್ಗೆ ದಾಖಲೆಗಳನ್ನು ಸಭೆಯಲ್ಲಿ ಇಡಲಿ ಅಥವಾ ಹಿರಿಯ ಅಧಿಕಾರಿಗಳಿಗೆ ದಾಖಲೆ ನೀಡಿ ತನಿಖೆ ನಡೆಸುವಂತೆ ಒತ್ತಾಯಿಸಲಿ. ಸುಖ ಸುಮ್ಮನೆ ಗ್ರಾಮ ಪಂಚಾಯಿತಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬಾರದು ಎಂದು ಸದಸ್ಯರಿಗೆ ಕಿವಿಮಾತು ಹೇಳಿದರು. ಕೊಡಿ, ನನ್ನ ಮೇಲೆ ನೀವು ಹೋಗಿ ಸಿಒ ಕೊಡಿ, ಪೇಪರ್ ಕೊಡಿ, ಪ್ರೆಸ್ ಕೊಡಿ. ನಮ್ಮ ಅವಧಿಯಲ್ಲಿ ಯಾವುದೂ ಆಗಿಲ್ಲ, 7 ತಿಂಗಳಲ್ಲಿ ಒಂದೇ ಒಂದು ಹಗರಣ ಆಗಿಲ್ಲ. ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಪಂಚಾಯತಿನ, ತನಿಖೆ ಆಗಲಿ. ನಾವೇ ಹೇಳ್ತಾ ಇದೀವಲ್ಲ, ತನಿಖೆ ಆಗಬೇಕು, ಪಂಚಾಯತಿ ಡೆವಲಪ್ ಆಗಬೇಕು. ನಮ್ಮ ಅವಧಿಯಲ್ಲಿ ಈ ಥರ ತಪ್ಪು ನಡೆದಿದ್ರೆ ನಾವು ಮುಂದಿನ ಚುನಾವಣೆಯಲ್ಲಿ ನಿಂತು ನಾವು ಗೆದ್ದು ಹೆಂಗೆ ಬರೋಕ್ಕಾಗ್ತದೆ ಸಾಧ್ಯ? ಜನ ನನ್ನ ಒಪ್ತಾರ? ತಪ್ಪು ಮಾಡಿದರೆ ಯಾರನ್ನ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗಬೇಕು. ನಾನಾಗಲಿ ಇನ್ನೊಬ್ರು ಆಗಿರಲಿ, ಯಾರು ತಪ್ಪು ಮಾಡಿದರೆ ಅವ್ರು ಪನಿಷ್ಮೆಂಟ್ ಆಗಲೇಬೇಕು. ಇಲ್ಲಿ ಇವಾಗ ಸಾಮಾನ್ಯ ಸಭೆ ಎಷ್ಟೊತ್ತಿಗೆ ಇವ್ರು ದಾಖಲೆಗಳು ಕೊಟ್ಟಿಲ್ಲ ಅಂದರೆ ಇವಾಗ ಒಂದು ಕೊಡ್ತೀವಿ, ಸಿಒ ಕೊಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀವಿ, ಹೋಗಿ ಪ್ರಧಾನ ಕಾರ್ಯದರ್ಶಿಗಳಿದ್ದಾರಲ್ಲ ಪಂಚಾಯತ್ ರಾಜ್, ಅಲ್ಲಿಂದ ತನಿಖೆ ಮಾಡಿಸ್ತೀವಿ. ನಾವಂತೂ ಬಿಡಲ್ಲ, ಯಾಕಂದರೆ ನಮ್ಮ ಅವಧಿಯಲ್ಲಿ ತಪ್ಪು ನಡೆದಿದೆ ಅಂತ ಬಯಲಿಗೆ ಬಂದಮೇಲೆ ನಾವು ಅದನ್ನು ಪ್ರೂವ್ ಮಾಡಬೇಕು, ಆಗಿಲ್ಲ ಅಂತ ಮಾಡಬೇಕು. ಅದಕ್ಕೆ 22ನೇ ತಾರೀಕು ಸಾಮಾನ್ಯ ಸಭೆ ಕರೆದು ಗ್ರಾಮದ ಪುರಾತನ ದೇವಾಲಯದ ಆಸ್ತಿಯ ಮೇಲೆ ಕಣ್ಣು ಹಾಕಿರುವವರ ವಿರುದ್ಧ ಇಡೀ ಗ್ರಾಮವೇ ಹೋರಾಡಿ ದೇವಾಲಯದ ಆಸ್ತಿಯನ್ನು ಉಳಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಯಸಂದ್ರ ಗ್ರಾಮದ ಪುರಾತನ ದೇವಾಲಯ ಮುನೇಶ್ವರ ಸ್ವಾಮಿ ಗ್ರಾಮ ದೇವತೆ ನೆಲೆಸಿರುವ ಈ ದೇವಾಲಯದಲ್ಲಿ 100+ ವರ್ಷಗಳಿಂದಲೂ ಗ್ರಾಮಸ್ಥರು ಪೂಜೆ ಪುನಸ್ಕಾರಗಳು ನಡೆಸುತ್ತಾ ಬಂದಿದ್ದರು. ಆದರೆ ಈ ದೇವಾಲಯ ಆಸ್ತಿ ಮೇಲೆ ಕಣ್ಣು ಹಾಕಿದ ಅದೇ ಗ್ರಾಮದ ಜಯರಾಮರೆಡ್ಡಿ ಎಂಬುವರು ದೇವಾಲಯಕ್ಕೆ ಸೇರಿದ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿ ಇಟ್ಟಿಗೆ ವ್ಯಾಪಾರ ಪ್ರಾರಂಭಿಸಿದರು. ಮೊದಲು ದೇವಾಲಯದಲ್ಲಿ ಪೂಜೆ ಸಮಾರಂಭ ನಡೆದರೆ ಜನರು ಕುಳಿತುಕೊಂಡು ಆಹಾರ ಸೇವಿಸುವಂತಹ ವ್ಯವಸ್ಥೆ ಇಲ್ಲವಾಗಿದೆ. ಗ್ರಾಮಸ್ಥರು ಕುಳಿತುಕೊಂಡು ಊಟ ಮಾಡಲು ಶೆಡ್ ನಿರ್ಮಾಣ ಮಾಡಿರುವುದಾಗಿ ಹೇಳಿ ಗ್ರಾಮಸ್ಥರನ್ನು ನಂಬಿಸಿ ಶೆಡ್ ನಿರ್ಮಾಣ ಮಾಡಿದರು. ನಂತರ ಶೆಡ್ನಲ್ಲಿ ಇಟ್ಟಿಗೆ ವ್ಯಾಪಾರ ಮಾಡಲು ಪ್ರಾರಂಭಿಸಿ ದೇವಾಲಯದ ಆಸ್ತಿ ಹೊಡೆಯಲು ಸಂಚು ರೂಪಿಸಿದರು. ಇನ್ನು ಇದರಿಂದ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಒಟ್ಟಾಗಿ ದೇವಾಲಯ ಆಸ್ತಿ ಉಳಿಸಲು ಹೋರಾಟ ನಡೆಸಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಕೆಜಿಎಫ್ ತಹಸೀಲ್ದಾರ್ ದೇವಾಲಯದ ಸ್ಥಳ ಪರಿಶೀಲನೆ ನಡೆಸಿ ದೇವಾಲಯದ ಆಸ್ತಿ ಗುರುತಿಸಿ ಈ ಜಾಗ ಸರ್ಕಾರಕ್ಕೆ ಸೇರಿದ್ದು ಎಂದು ನಾಮಫಲಕ ಅಳವಡಿಸಿ ಶೆಡ್ಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಿದ್ರು. ಆದರೆ ಇನ್ನು ಶೆಡ್ಗಳನ್ನು ತೆರವುಗೊಳಿಸಲಿಲ್ಲ. ಹೀಗಾಗಿ ಗ್ರಾಮಸ್ಥರು 2 ದಿನ ಸಮಯ ನೀಡಿದ್ದು, ಒಂದು ವೇಳೆ ತೆರವುಗೊಳಿಸಿಲ್ಲದಿದ್ದರೆ ನಾವೇ ನಿಂತು ಶೆಡ್ಗಳನ್ನು ತೆರವುಗೊಳಿಸಲಾಗುವುದು ಎಂದು ಹೇಳಿದರು. ಇನ್ನು ದೇವಾಲಯದ ಆಸ್ತಿ ಕಬಳಿಕೆ ಮಾಡಲು ಹೋದ ಭೂಮಾಫಿಯಾ ವ್ಯಕ್ತಿಗೆ ಗ್ರಾಮಸ್ಥರು ಒಗ್ಗಟ್ಟಿನ ಹೋರಾಟದಿಂದ ತಿರುಮಂತ್ರ ಕೊಟ್ಟಿದ್ದಾರೆ. ಸದಾನು ನಮ್ಮದು ಅದೇ ವಾದದಲ್ಲಿ ನಾವು ಇವಾಗ ತೆರವುಗೊಳಿಸಿ ಅಂತ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಎಲ್ಲ ಜನ ಇದ್ದೀವಿ, ನೋಡೋಣ, 2-3 ದಿನ ಟೈಮ್ ಕೊಡೋಣ, ಹೇಳಿ ನೋಡೋಣ. ಇಲ್ದಿದ್ರೆ ಅರ್ಧ ಅವರದಲ್ಲಿ ನಾವೇ ತೆರವುಗೊಳಿಸಿ. ಬಂಗಾರಪೇಟೆಯಲ್ಲಿ ಕರೋನಾ ಲಸಿಕೆಯ ಕುರಿತು ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು.
ಜಿಲ್ಲಾಡಳಿತ ಆದೇಶದ ಮೇರೆಗೆ ಕರೋನಾ ಲಸಿಕಾ ಮೇಳ ಕಾರ್ಯಕ್ರಮದ ಅಂಗವಾಗಿ ಕರೋನಾ ಲಸಿಕೆ ಪಡೆಯಲು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ತಹಸೀಲ್ದಾರ್ ದಯಾನಂದ್ ಮಾತನಾಡಿ, ಸರ್ಕಾರದ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಬೃಹತ್ ಲಸಿಕಾ ಮೇಳ ಆಯೋಜಿಸಲಾಗಿದೆ. ಮೊದಲ ಡೋಸ್ ಮತ್ತು ಎರಡನೇ ಡೋಸ್ ಸುಮಾರು 15,000 ಲಸಿಕೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪಟ್ಟಣದಲ್ಲಿ 11 ಲಸಿಕಾ ಕೇಂದ್ರ ಮತ್ತು 2 ಮೊಬೈಲ್ ಲಸಿಕಾ ತಂಡ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ 23 ಲಸಿಕಾ ಕೇಂದ್ರ ಸ್ಥಾಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ಕರೋನಾ ಮುಕ್ತ ತಾಲೂಕನ್ನಾಗಿ ಮಾಡುವಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು. ಕನಿಷ್ಠ 15,000 ಲಸಿಕೆಗಳನ್ನು ಕೊಡುವಂತ ಗುರಿಯನ್ನು ಹೊಂದಿದ್ದು, ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಾವು ಇವತ್ತು ಮಾಡಿಕೊಂಡಿದ್ದೇವೆ. ಎಲ್ಲ ನಮ್ಮ ಚುನಾಯಿತ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳ ಸಹಕಾರದೊಂದಿಗೆ ನಮ್ಮ ಪೂರ್ತಿ ಆಡಳಿತ ಯಂತ್ರ, ನಾಳೆ ಒಂದು ದಿನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನಾವು ಇಲಾಖೆಯ ಬೇರೆ ಯಾವುದೋ ಕೆಲಸಗಳು ಮಾಡ್ತಾ ಇಲ್ಲ. ತಹಸೀಲ್ದಾರರು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸುಮಾರು 250 ಹೆಚ್ಚು ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ ದೇವಾಲಯಗಳನ್ನು ತೆರವುಗೊಳಿಸುವ ಸರ್ಕಾರದ ನಡೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಬಜರಂಗ ದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಆದಿಶಕ್ತಿ ಮಹಾದೇವಮ್ಮ ಬೈರೇಶ್ವರ ಪುರಾತನ ದೇವಸ್ಥಾನವನ್ನು ಬಲವಂತವಾಗಿ ಒಡೆದು ಹಾಕಿರುವುದು ಸರಿಯಿಲ್ಲ. ದೇವಾಲಯಗಳನ್ನು ತೆರವುಗೊಳಿಸುವ ನಿರ್ಧಾರದಿಂದ ಸರ್ಕಾರ ತಕ್ಷಣ ಹಿಂದೆ ಸರಿಯಬೇಕು ಮತ್ತು ಒಡೆದು ಹಾಕಿರುವ ದೇವಾಲಯಗಳ ಪುನರ್ ನಿರ್ಮಾಣ ಮಾಡಬೇಕು. ಈ ಘಟನೆಗೆ ಕಾರಣವಾದ ಮೈಸೂರು ಜಿಲ್ಲಾಧಿಕಾರಿ ಹಾಗೂ ನಂಜನಗೂಡು ತಹಸೀಲ್ದಾರರನ್ನು ಅಮಾನತುಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸುಪ್ರೀಂ ಕೋರ್ಟ್ ದೇವಾಲಯ ಸ್ಥಳಾಂತರ ಅನಿವಾರ್ಯ ಇದ್ದಾಗ ಮಾತ್ರ ತೆರವುಗೊಳಿಸಬೇಕು ಎಂದಿದ್ರೂ ಸಹ ಮೈಸೂರಿನ ಜಿಲ್ಲಾಡಳಿತ ಇದನ್ನು ಪರಿಶೀಲಿಸದೆ ದೇವಾಲಯವನ್ನು ಕೆಡವಿರುವುದು ಖಂಡನೀಯ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಹೇಳಿದ್ರು. ಕೋಲಾರ ಜಿಲ್ಲೆಯಲ್ಲೂ ರಸ್ತೆ ಅಗಲೀಕರಣ ಕಾರಣದಿಂದ 24 ದೇವಾಲಯಗಳು ಸೇರಿದಂತೆ ನಗರ ಕಟ್ಟೆಗಳು ಧ್ವಂಸ ಮಾಡಿರುವುದು ಹಿಂದೂ ಜನಾಂಗಕ್ಕೆ ಅಪಘಾತಕಾರಿಯಾಗಿದೆ. ಬೇರೆ ಧರ್ಮ ಕೇಂದ್ರಗಳು ರಸ್ತೆಯಲ್ಲಿದ್ದರೂ ಸಹ ಹಿಂದೂ ಕ್ಷೇತ್ರದ ದೇವಾಲಯಗಳ ಮೇಲೆ ಕಣ್ಣಿಟ್ಟಿರುವುದು ವಿಷಾದ ಸಂಗತಿಯಾಗಿದೆ. ನಂಜನಗೂಡಿನಲ್ಲಿ ದೇವಾಲಯ ಬೀಳಿಸುವ ದೃಶ್ಯ ಇಡೀ ಹಿಂದೂ ಸಮೂಹಕ್ಕೆ ನೋವನ್ನುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋ ರೀತಿಯಲ್ಲಿ ಫಸ್ಟ್ ಅವರ ಜೊತೆ ಪರಿಶೀಲನೆ ಮಾಡಿ ನಂತರ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕೇ ಹೊರತು ಈ ರೀತಿಯಾಗಿ ಏನು ಮೈಸೂರಿನಲ್ಲಿ ನಡೆದಿರುವಂತಹ ದೇವಸ್ಥಾನ ಕೆಡವಿಕೆಯನ್ನ ಅದು ಬೀಳ್ತಾ ಇದ್ರೆ ಅದನ್ನು ನೋಡಿದ್ರೆ ಇಡೀ ಹಿಂದೂ ಸಮೂಹಕ್ಕೆ ಹಿಂದೂ ಜನಾಂಗಕ್ಕೆ ತುಂಬಾ ಆಘಾತಕಾರಿಯಾದಂತಹ ಒಂದು ವಿಷಯವಾಗಿದೆ. ಅದನ್ನು ನೋಡೋದಕ್ಕೆ ಅಷ್ಟು ಕೆಟ್ಟವಾಗಿದೆ. ಅದೇ ಬೇರೆ ಧಾರ್ಮಿಕ ಸ್ಥಳಗಳು ರಸ್ತೆಯಲ್ಲಿದ್ದರೂ ಕೂಡ ಅದನ್ನು ಏನು ಮಾಡಿದಿರಾ, ಬರೀ ಹಿಂದೂ ದೇವಾಲಯಗಳ ಮೇಲೆ ಮತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಕಣ್ಣಿಟ್ಟಿರೋದು ಇದು ದುರಾದೃಷ್ಟಕರ. ಅದಕ್ಕೋಸ್ಕರ ಇದನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಏನು ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಎಲ್ಲ ಹಿಂದೂ ಕಾರ್ಯಕರ್ತರು ಹಾಗೂ ಬಜರಂಗ ದಳ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಅವರು ಮುಳಬಾಗಿಲು ತಾಲೂಕಿನ ತಾಯ್ಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೃಹತ್ ಲಸಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಲಸಿಕಾ ಮೇಳವನ್ನು ವೈದ್ಯಾಧಿಕಾರಿ ಡಾಕ್ಟರ್ ರಾಕೇಶ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ ಅವರು, ಕೋಲಾರ ಜಿಲ್ಲೆಯಲ್ಲಿ 60 ವರ್ಷದ ವಯಸ್ಸಿನ ಮೇಲ್ಪಟ್ಟ ವಯೋಮಾನದವರು ಲಸಿಕೆ ಹಾಕಿಸಿಕೊಳ್ಳುವುದರಲ್ಲಿ ತಾಯ್ಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯ ಎಂದರು.
ಮುಂದಿನ ದಿನಗಳಲ್ಲಿ ಎಲ್ಲಾ ವಯೋಮಾನ ವಿಭಾಗಗಳಲ್ಲೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಈ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. ತಾಯಿಲೂರು ಮಾತ್ರನೇ ನಮ್ಮ ಪಂಚಾಯಿತಿಯಲ್ಲಿ ಸೇರೋ ಗ್ರಾಮಗಳು ನಮ್ಮ ಪಿಎಚ್ಸಿ ಪರಿಧಿಯಲ್ಲಿ ನಮಗೆ ಕೊಟ್ಟಿರೋ ಇದರಲ್ಲಿ. ಸೊ ಅದು 1950s ಚೇಂಜ್ ಮಾಡ್ಬಿಟ್ಟು ಅವರು ಇದನ್ನ ಯಾವಾಗ. ಸೊ ಅದು ಹಂಗೆ ಓಡ್ತಾ ಇದೆ. ಸೊ ಅದರಿಂದ ಇಲ್ಲಿ ಪಾಪ್ಯುಲೇಷನ್ ನಾವು ಕೌಂಟಿಂಗ್ ಜಾಸ್ತಿ ಹೆಚ್ಚಾಗಿ ಬರ್ತಾರೆ. ಬಟ್ ಹಾಗೆ ನಮ್ಮ ಕೌಂಟಿಂಗ್ ಮಾತ್ರ ಇರೋದು 11,281 ಮೆಂಬರ್ಸ್ ಮಾತ್ರನೇ. ಇದರಲ್ಲಿ 8,600 ಜನಕ್ಕೆ 628 ಜನಕ್ಕೆ ನಮ್ಮ ವ್ಯಾಕ್ಸಿನ್. ರಸ್ತೆ ಒತ್ತುವರಿಯಾಗಿದ್ರೆ ನಿರ್ದಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಲಾಗುವುದು ಎಂದು ಬಂಗಾರಪಟ್ಟಿಯ ತಹಸೀಲ್ದಾರ್ ಹೇಳಿದರು. ಕಾಮಸಮುದ್ರದಿಂದ ತೊಪ್ಪನಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಮಧುಸೂದನ್ ಎಂಬುವರು ರಸ್ತೆ ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ಟುತ್ತಿದ್ದಾರೆ ಎಂಬ ದೂರು ಬಂದ ಹಿನ್ನೆಲೆ ಬಂಗಾರಪೇಟೆ ತಹಸೀಲ್ದಾರ್ ದಯಾನಂದ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿ ಅವರು, ಸಾರ್ವಜನಿಕರ ಮಾಹಿತಿಯಂತೆ ಈ ರಸ್ತೆ 100+ ವರ್ಷಗಳಿಂದ ಇದೆ. ನಾನು ದಾಖಲೆ ಪರಿಶೀಲನೆ ಮಾಡಿ ಸರ್ವೆ ಕಾರ್ಯ ಮಾಡಿಸಿ ರಸ್ತೆ ಒತ್ತುವರಿಯಾಗಿದ್ದರೆ ತೆರವುಗೊಳಿಸಲಾಗುವುದು ಎಂದು ಹೇಳಿದರು. ಇನ್ನು ಗ್ರಾಮಸ್ಥರು ಹಲವು ವರ್ಷಗಳಿಂದ ಅನ್ನಲ್ಲುವರಿ ರಸ್ತೆ ಇತ್ತು. ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ನರೇಗಾ ಯೋಜನೆಯಡಿ ಕಾಮಗಾರಿ ನಡೆಸಲಾಗಿದೆ. ಈ ರಸ್ತೆಯು ಕರ್ನಾಟಕದ ಗಡಿಭಾಗ ಬೀಸನಸ್ತಂವರೆಗೆ ಹಾದು. ಇಂತಹ ರಸ್ತೆಯನ್ನು ಮುಚ್ಚಿಸಿ ಕಟ್ಟಡ ಕಟ್ಟುವುದರಿಂದ ಜನರಿಗೆ ತೊಂದರೆಯಾಗಲಿದೆ. ಹಾಗಾಗಿ ರಸ್ತೆಯನ್ನು ತೆರವುಗೊಳಿಸುವಂತೆ ತಹಸೀಲ್ದಾರ್ಗೆ ಮನವಿ ಮಾಡಿದರು. ಸರ್, ಈ ಒಂದು ನಿಮಿಷ, ಈಗ 66/2 36 ಗಂಟೆ ರಸ್ತೆಗೆ ಬಿಟ್ಕೊಟ್ಟಿದೆ ಅಂತ ಒಂದು ದಾಖಲೆ ನಿಮಗೆ ಕೊಟ್ಟಿದ್ದಾರೆ. ಸರ್ಕಾರನೇ ಅಕ್ವೈರ್ ಮಾಡ್ಕೊಂಡಿದೆಯಾ? ಅದು ತಮ್ಮ ಗಮನದಲ್ಲಿದೆಯಾ ಸರ್? ಗಮನದಲ್ಲಿದೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.